ನಮಸ್ತೆ. ಶುಕ್ರವಾರದಂದು ಬೇರೆಯವರಿಗೆ ಹಣ ಕೊಡ್ಬೋದಾ? ಅಂದರೆ ಸಾಲದ ಹಣ ಅಥವಾ ಬಾಡಿಗೆ ಹಣ ಅಥವಾ ಕೆಲಸದವರಿಗೆ ಸಂಬಳವನ್ನು ಕೊಡ್ಬೋದಾ ಅಂತ ಈ ವಿಡಿಯೋದಲ್ಲಿ ವಿವರವಾದ ಮಾಹಿತಿಯನ್ನು ನೋಡೋಣ. ಯಾಕೆ ಅಂತಂದರೆ ಶುಕ್ರವಾರ ಅಂದ ತಕ್ಷಣ ಮಹಾಲಕ್ಷ್ಮಿ ಪ್ರಿಯವಾದಂತಹ ದಿನ. ಮಹಾಲಕ್ಷ್ಮಿ ಮನೆಗೆ ಬರಬೇಕೇ ಹೊರತು ಆ ದಿನ ಮನೆಯಿಂದ ಹೊರಗಡೆ ಹೋಗಬಾರ್ದು ಅಂತ ಕೆಲವರ ಅಭಿಪ್ರಾಯ. ಹಾಗೆ ನಿಮಗಿರೋ ಸಂದೇಹಗಳಿಗೂ ಉತ್ತರ ಈ ವಿಡಿಯೋದಲ್ಲಿದೆ. ಮೊದಲನೇದಾಗಿ ಪ್ರತಿಯೊಂದು ಮನೆಯಲ್ಲಿಯೂ ಮಾಡಬೇಕಾದ ಒಂದು ಮುಖ್ಯವಾದ ವಿಷಯ ಅಂದರೆ ಸಂಬಳ ಬಂದಾಗ ಆ ಹಣವನ್ನು ಬೀರು ಲಾಕರ್ ಅಥವಾ ಒಂದು ಹಣದ ಪೆಟ್ಟಿಗೆ ಅಥವಾ ಒಂದು ಬಾಕ್ಸ್ನಲ್ಲಿಟ್ಟು ಅದರಿಂದ ಮನೆ ಖರ್ಚಿಗೆ ಎಷ್ಟು ಹಣ ಬೇಕೋ ಅಷ್ಟು ಹಣವನ್ನು ಮಾತ್ರ ಆ ಪೆಟ್ಟಿಗೆಯಿಂದ ತೆಗೆದು ಬೇರೆ ಒಂದು ಜಾಗದಲ್ಲಿ ಅಥವಾ ಇನ್ನೊಂದು ಬಾಕ್ಸ್ ಅಥವಾ ಪರ್ಸ್ನಲ್ಲಿಟ್ಟು ಖರ್ಚನ್ನು ಮಾಡಬೇಕು. ಪದೇ ಪದೇ ಬೇಕಂದಾಗೆಲ್ಲ ಸಮಯ ಸಂದರ್ಭ ನೋಡದೆ ಲಾಕರ್ನಲ್ಲಿರೋ ಹಣದ ಪೆಟ್ಟಿಗೆಗೆ ಕೈ ಇಡಬಾರ್ದು. ಇದು ತುಂಬ ಮುಖ್ಯವಾದ ವಿಷಯ. ಇನ್ನು ಶುಕ್ರವಾರದ ದಿನ ಬೇರೆಯವರಿಗೆ ಹಣ ಕೊಡೋ ವಿಷಯಕ್ಕೆ ಬಂದಾಗ ಬಾಡಿಗೆ ಹಣ, ಹಾಲಿನ ಕಾಸು ಅಥವಾ ತರಕಾರಿ ಕಾಸು ಅಥವಾ ಕೆಲಸದವರಿಗೆ ಕೊಡೋ ಸಂಬಳದ ಹಣ ಇವೆಲ್ಲ ಧಾರಾಳವಾಗಿ ಕೊಡ್ಬೋದು. ಆದರೆ ಆ ಹಣವನ್ನು ನೀವು ಮೊದಲೇ ತೆಗೆದಿಟ್ಟಿರೋ ಹಣದಿಂದ ಕೊಡಿ, ನೇರವಾಗಿ ಲಾಕರ್ನಲ್ಲಿರೋ ಹಣಕ್ಕೆ ಕೈ ಇಡೋದು ಬೇಡ. ಹಾಗೆ ಸಂಜೆ ದೀಪ ಹಚ್ಚೋ ಸಮಯಕ್ಕಿಂತ ಮುಂಚೆನೇ ಕೊಟ್ಬಿಡಿ. ಇನ್ನೊಬ್ಬರಿಗೆ ಸಾಲ ಕೊಡೋದಾದರೆ ಖಂಡಿತ ಶುಕ್ರವಾರದ ದಿನ ಕೊಡಬಾರ್ದು. ಕೊಟ್ಟಿದ್ದೇ ಆದರೆ ಕೊಟ್ಟ ಹಣ ಬೇಗನೆ ವಾಪಸ್ ಬರೋದಿಲ್ಲ. ಬೇರೆ ಖರ್ಚನ್ನು ಶುಕ್ರವಾರ ಮಾಡೋದೇ ಆದರೆ ಬೀರು ಲಾಕರ್ನಲ್ಲಿ ಪದೇ ಪದೇ ತೆಗೆಯೋದು ಬೇಡ. ಮೊದಲೇ ಮನೆ ಖರ್ಚಿಗೆ ಅಂತ ಬೇಕಾದ ಹಣವನ್ನು ಬೇರೆ ಒಂದು ಕಡೆ ಒಂದು ಬಾಕ್ಸ್ನಲ್ಲಿ ಅಥವಾ ಪರ್ಸ್ನಲ್ಲಿಟ್ಟು ಖರ್ಚು ಮಾಡಿ. ಈ ಒಳ್ಳೆಯ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಗ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.